ಏ ಶಮಿತಾ, ನೀನ್ ಅವಳ ಟ್ರ್ಯಾಪ್ ಮಾಡಿದ್ದಂತೂ ಸೂಪರ್. ಇನ್ನೊಂದ್ಸರ್ತಿ ಮಾಡಿ ತೋರ್ಸು ನೋಡೋಣ. ಕಮಾನ್ ಕಮಾನ್. ಹೆಲ್ಪ್ ಮೀ ಮ್ಯಾಮ್, ಇವರೆಲ್ಲಾರು ಸೇರಿ ನನ್ನ ರೇಪ್ ಕೋರ್ಟ್ನಲ್ಲಿ ಹೋಲ್ಸೇಲ್ ಆಗಿ ಮಾನ ಮರ್ಯಾದೆ ಮಣ್ಣಪಾಲಾಗಿದ್ದು ಸಾಕಾಗ್ಲಿಲ್ವಾ? ಇಲ್ಲಿಗೆ ಯಾಕೆ ಬಂದಿದ್ಯಾ? ನಿನ್ ಮನೆ ದೀಪ ಆರೋಗಕ್ ಮುಂಚೆ ಎಣ್ಣೆ ಹಾಕ್ ಹೋಗೋಣ ಅಂತ ಬಂದೆ. ಏನ್ ನಿನ್ ಮಾತಿನ ಅರ್ಥ? ಹೆಂಗಸರ್ ಆಳ ಅಳಿಯೋಕೆ ಟೇಪ್ ಹಿಡ್ಕೊಂಡ್ ನಿಂತ್ಕೋದಿರಾ? ಒಂದು ಲಾ ಪಾಯಿಂಟ್ ಅರ್ಥ ಆಗಲ್ವೇನೋ ಮಂಕ್ ದಿಣ್ಣೆ. ಲಾಯರ್ಗಳು ಕೇಸ್ ತಗೊಂಡ್ಮೇಲೆ ಸಾಕ್ಷಿ ಹುಡುಕ್ತಾರೆ, ಆದ್ರೆ ನೀನು ಕೇಸನ್ನ ಸಾಕ್ಷಿಗಳನ್ನ ಮೊದ್ಲೇ ರೆಡಿ ಮಾಡ್ಕೊಂಡಿದ್ಯಲ್ಲೋ ಇಡಿಯಟ್. ಏನ್ ಕುಡಿದು ಬಂದಿದ್ಯಾ? ನಂಗೆ ತಿಕ್ಲ. ಬಾಸ್ಗಳು ನೀವೇ ಇದೀರಲ್ಲ, ಬಲವಂತವಾಗಿ ನೀವೇ ಕುಡಿಸಿ ಹೆಂಗಸರ್ ಜಾತಿನೇ ಕೆಡ್ಸೋಕೆ. ಏನೇ ಹ್ಯಾಂಡ್ ಪೋಸ್ಟ್ ಇಲ್ಲಿ ಯಾರನ್ ಕರ್ಕೊಂಡ್ ಬಂದಿದ್ಯಾ ತಲೆ ಹಿಡಿಯೋಕೆ? ಏ ಮುಚ್ಚೆ ಬಾಯಿ, ಹೊಡೆದೋದ್ ಮಡ್ಕಿ. ಈಗ ಹಿಸ್ಟ್ರಿ ರಿಪೀಟ್ ಆಗ್ತೈತಿ. ಎಕ್ಸ್ಟ್ರಾ ಲಾಯರ್ ಅದಾರ. ಆಸಿನ ಆಸೆಗೆ ಕುಲುಗೆಟ್ಟಿರೋ ಕಲಬೆರಿಕೆ ಹೆಣ್ಣೆ, ಕಾಮಾಧರಿಗೆ ಕೊಡೆ ಆದ್ರೆ ನೆಂದು ಹಾಳಾಗೋದು ನೀನೆ. ನೆಕ್ಸ್ಟ್ ಟೈಮ್ ಯಾರನ್ನಾದ್ರೂ ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ಯಾರು ಬರಲ್ಲ ನಿನ್ ಸಹಾಯಕ್ಕೆ. ಏಯ್, ಜನರ ರಕ್ಷಣೆ ಮಾಡುವಂತ ಆರಕ್ಷಕ ಡಿಪಾರ್ಟ್ಮೆಂಟ್ ಯೂನಿಫಾರ್ಮ್ ಕೊಟ್ರೆ ಅದನ್ನ ಉಳಿಸ್ಕೊಳ್ಳೋಕು ಯೋಗ್ಯತೆ ಇಲ್ದೆ ಈ ಕಿತ್ತೋದ್ ನನ್ ಮಕ್ಕಳಿಗೆ ಅಂಗರಕ್ಷಕನಾಗಿದ್ಯಲ್ಲೋ ವಾಚ್ಮ್ಯಾನ್. ನೀನ್ ನನ್ ಮೇಲೆ ಜಬರ್ದಸ್ತ್ ಮಾಡೋದಕ್ಕೆ ಇದು ಪೊಲೀಸ್ ಸ್ಟೇಷನ್ ಅಲ್ಲ, ನಾ ನಿನ್ ಸಬಾರ್ಡಿನೇಟು ಅಲ್ಲ. ನಾಯಿ, ಮದ್ಯ ಮಾಂಸದ ಆಸೆಗ್ ಬಿದ್ದು ಒಬ್ಬ ಸಹೋದ್ಯೋಗಿ ಮೇಲೆ ಅತ್ಯಾಚಾರ ಮಾಡಿಸೋದಿಕ್ಕೆ ಮಧ್ಯವರ್ತಿ ಆಗ್ಬಿಟ್ರೆ ಮಾರ್ಕೆಟ್ಗೆ ಬರೋದಿಲ್ವಲ್ಲೇ ಲೋಫರ್. ಮಾರ್ಕ್ ಆಗಿ ಮರ್ಡರ್ ಆಗೋಗ್ತ್ಯಾ ನೋಡು. ನೀನ್ ಜಾಸ್ತಿ ಯಾರೀ ಇವ್ರು? ಅದು ಇವಳು ಹೇಳೋ ಯಾವ್ದೋ ಶನಿ ದೇವರ ಕಥೆನೋ ಸತ್ಯನಾರಾಯಣ ಕಥೆನೋ ಹೇಳಿ ಸಾಕು. ಇವ್ರು ನಿಮ್ ಲೈಫ್ ಪಾರ್ಟ್ನರ? ಕಟ್ಕೊಂಡಿರೋ ಹೆಂಡತಿಗಾದ್ರೂ ನಿಜ ಹೇಳಯ್ಯ, ಕೋರ್ಟಲ್ಲಿ ಮಾತ್ರ ಸುಳ್ಳು ಹೇಳೋದಾ? ಇಲ್ಲಿ ಹೆದರ್ಕೆನಾ? ಮಹಾ ಮುತ್ತೈದೆ ಮನೆನೇ ಬಾರು, ಗ್ಲಾಮರ್ ಹೆಂಡತಿನೇ ಸಪ್ಲೈಯರು, ರೇಪಿಸ್ಟ್ಗಳೇ ಕಸ್ಟಮರ್ಸು. ವಾಹ್, ಕಣ್ ಕಣ್ ಹೆಣ್ಮಕ್ಳನ್ನ ಹುರ್ದು ಮುಕ್ಕೋ ಈ ಕಚ್ಚೆ ಹರ್ಕರ್ಗೆ, ಲಂಪಟರಿಗೆ ಮನೆಲೇ ಕೂರ್ಸಿ ಹಾಟ್ ಡ್ರಿಂಕ್ ಸಪ್ಲೈ ಮಾಡ್ತಾ ಇದ್ಯಾ? ನೋಡಕ್ ಚೆನ್ನಾಗೇ ಇದ್ಯಾ? ನಾಳೆ ಪ್ರಸಂಗ ಬಂದ್ರೆ ನಿನ್ನನ್ನು ಸ ರತಿ ಮಾಡ್ಕೊಳ್ಳೋ ಸರ್ದಿಗೋಸ್ಕರ ಕಾಯ್ತಾ ಇದ್ದಾರೆ. ಇರಕ್ ಬಂದಿಲ್ಲ ಕಣೋ, ತಪ್ರಾಕಿ. ಅನ್ಯಾಯ ಆಯ್ತು ಅಂತ ಕಣ್ಣೀರ್ ಇಡ್ತಾ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋಳಲ್ಲ ನಾನು. ಆಗಿರೋ ಅನ್ಯಾಯ ಪ್ರತಿಯಾಗಿ ಪ್ರತಿಕಾರದ ರಣಕಹಳೆ ಊದಕ್ ಬಂದಿದ್ದೀನಿ. ಆಯಸ್ ಮುಗಿಯೋಕ್ ಮುಂಚೆ ಸಾಯಕ್ ರೆಡಿ ಆಗಿ.